ಟೀಂ ಇಂಡಿಯಾ ಗೆಲುವಿಗೆ ಸಿರಾಜ್ ಕಾರಣ. ಪಾಕಿಸ್ತಾನ ವಿರುದ್ಧದ ಗೆಲುವಿಗೆ ಜಸ್ಪ್ರೀತ್ ಬುಮ್ರಾ ರೂವಾರಿ. ಟಾಸ್ ಗೆದ್ದ ಪಾಕಿಸ್ತಾನ ಮೊದಲು ಆರಿಸಿಕೊಂಡಿದ್ದು ಬೌಲಿಂಗ್. ನಿನ್ನೆ ನಡೆದ ಭಾರತ ವರ್ಸಸ್ ಪಾಕಿಸ್ತಾನ್ ಪಂದ್ಯದ ವೇಳೆ ಟಾಸ್ ಗೆದ್ದು ಮೊದಲು ಪಾಕಿಸ್ತಾನ್ ಬೌಲಿಂಗ್ ಅನ್ನ ಆರಿಸಿಕೊಂಡಿತ್ತು. ಇದಾದ ನಂತರ ಬ್ಯಾಟಿಂಗ್ ಮಾಡಿದಂತಹ ಭಾರತ ಕಳಪೆ ಪ್ರದರ್ಶನವನ್ನ ತೋರಿತ್ತು. ಈ ಸಂದರ್ಭದಲ್ಲಿ ಕೊನೆಯ ಇನ್ನಿಂಗ್ಸ್ ನಲ್ಲಿ ಅಥವಾ ಕೊನೆಯ ಹಂತಕ್ಕೆ ಬಂದಂತಹ ಮೊಹಮ್ಮದ್ ಸಿರಾಜ್ ಪಂದ್ಯದ ಗೆಲುವಿಗೆ ಒಂದು ಕಾರಣ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಜಸ್ಪ್ರೀತ್ ಬುಮ್ರಾ ಸಹ ಅಷ್ಟೇ ಕಾರಣಕರ್ತರು ಅಂತ ಮಾತುಕತೆಗಳು ಅಥವಾ ಚರ್ಚೆಗಳು ಆರಂಭ ಆಗಿದೆ. ಪಾಕಿಸ್ತಾನ್ ವಿರುದ್ಧದ ಗೆಲುವಿನ ರೂವಾರಿ ಜಸ್ಪ್ರೀತ್ ಬುಮ್ರಾ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಕೊನೆಯ ಹಂತದಲ್ಲಿ ಮೊಹಮ್ಮದ್ ಸಿರಾಜ್ ಕೂಡ ನೀಡಿದಂತಹ ಅತ್ಯಮೂಲ್ಯ ರನ್ಗಳ ಕೊಡುಗೆಯನ್ನ ಮರೆಯೋ ಹಾಕಿಲ್ಲ. ಹೀಗಾಗಿಯೇ ಬುಮ್ರಾರಂತೆ ಸಿರಾಜ್ ಕೂಡ ಭಾರತ ತಂಡದ ಗೆಲುವಿನ ಕಾರಣಕರ್ತರು ಅಂತ ಅಭಿಮಾನಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಯಾರ್ಕ್ ನಸೋ ಸ್ಟೇಡಿಯಂನಲ್ಲಿ ನಡೆದ ಪಾಕಿಸ್ತಾನ್ ವರ್ಸಸ್ ಭಾರತ ಪಂದ್ಯದಲ್ಲಿ ಟೀಂ ಇಂಡಿಯಾ ರೋಚಕ ಜಯ ಸಾಧಿಸಿದೆ. ಈ ಪಂದ್ಯದಲ್ಲಿ ಟಾಸ್ ಜಯಿಸಿದಂತಹ ಬಾಬರ್ ಅಜಮ್ ಬೌಲಿಂಗ್ ಆಯ್ದುಕೊಂಡಿದ್ರು. ಇನ್ನು ಎದರಂತೆ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡವು ಪಂತ್ ಔಟ್ ಆದ ಬಳಿಕ ದಿಢೀರ್ ಕುಸಿತಕ್ಕೊಳಗಾದ ಟೀಂ ಇಂಡಿಯಾದ ಯಾವುದೇ ಬ್ಯಾಟರ್ಗಳು ಕೂಡ ಎರಡಂಕಿ ಮೊತ್ತವನ್ನ ಕಲೆ ಹಾಕಿರಲಿಲ್ಲ. ಇದಾಗ್ಯೂ 11ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಮೊಹಮ್ಮದ್ ಸಿರಾಜ್ ಕಡೆಯಿಂದ 7 ರನ್ಗಳು ಮೂಡಿ ಬಂದಿತ್ತು. ನಿರೀಕ್ಷಿತ ಓಪನಿಂಗ್ ಪಡೆಯುವಲ್ಲಿ ವಿಫಲವಾದ ಭಾರತ, ವಿರಾಟ್ ಕೊಹ್ಲಿ 4 ರನ್ಗಳಿಗೆ ಔಟ್ ಆದ್ರು, ರೋಹಿತ್ ಶರ್ಮಾ 13 ರನ್ಗಳಿಗೆ ಔಟ್ ಆಗಿ ಬೇಗನೆ ಸ್ಟೇಡಿಯಂನಿಂದ ನಿರ್ಗಮಿಸಿದ್ರು. ಇನ್ನು ಪಟೇಲ್ ರವರು ಸಹ 20 ರನ್ಗಳ ಕೊಡುಗೆಯನ್ನ ನೀಡಿದ್ರು. ಇನ್ನು ರಿಷಭ್ ಪಂತ್ 31 ಎಸೆತಗಳಲ್ಲಿ 42 ರನ್ ಬಾರಿಸಿ ಮೊಹಮ್ಮದ್ ಅಮೀರ್ಗೆ ವಿಕೆಟ್ ಅನ್ನ ಒಪ್ಪಿಸಿದ್ರು.